ಲಕ್ಷ್ಮೀ ಬಾರಮ್ಮ, ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಅದಕ್ಕೆ ನನ್ನ ಮನೆ ಬಿಟ್ಟು ಹೋಗ್ತೀನಿ, ನನ್ನ ಮನೆ ಬಿಟ್ಟು ಹೋಗ್ತೀನಿ. ಅಕ್ಕ, ನೀನ್ ಯಾಕೆ ಒಳಗೆ ಹೋದೆ? ಅತ್ತೆನ ಅಂತ ಪರಿಸ್ಥಿತಿನ ನೋಡಿದ್ರೆ ಎಂಥವ್ರಿಗಾದ್ರೂ ನೋವಾಗತ್ತೆ ಕಣೆ. ಅಕ್ಕ, ಅವಂಗೇನು ಆಗಲ್ಲಲ್ಲ, ಅವ್ರಿಗೇನು ಆಗಲ್ಲಲ್ಲ. ಏನೂ ಆಗಲ್ಲ, ಧೈರ್ಯವಾಗಿರು. ಅಮ್ಮ, ಶ್ವೇತಾ, ನೀವೆಲ್ಲ ಮನೆಗೆ ನಡೀರಿ, ನೀವಿಲ್ಲಿರೋದು ಬೇಡ. ಇಲ್ಲ ಕಣೆ, ನಾ ಎಲ್ಲಿಗೂ ಬರಲ್ಲ, ನಾ ಇಲ್ಲೇ ಇರ್ತೀನಿ. ಅಕ್ಕ, ಈ ಟೈಮಲ್ಲಿ ಅನ್ನ ಗಂಟಲಲ್ಲಿ ಇಳಿಯುತ್ತಾ? ಹಾಗನ್ಕೊಂಡು ಸುಮ್ಮನೆ ಇದ್ರೆ ಆರೋಗ್ಯದ ಗತಿ ಏನು ಶ್ವೇತಾ? ನಾವೆಲ್ಲರೂ ಚೆನ್ನಾಗಿದ್ರೆ ತಾನೆ ಇನ್ನೊಬ್ರಿಗೆ ಸಮಾಧಾನ ಮಾಡೋಕ್ಕಾಗೋದು. ಸರಿ, ಹಾಗಿದ್ರೆ ಒಂದು ಸ್ವಲ್ಪನೇ ಊಟ ಕಟ್ಕೊಂಬರಕ್ ಹೇಳು. ಅಜ್ಜಿ, ನಾನು ರಾಮಣ್ಣ ಹೋಗಿ ಊಟ ಕಟ್ಕೊಂಬರ್ತೀನಿ. ಚಿನ್ನು ನಿಂತ್ಕೋ. ರಾಮು ಬೇಡ, ನಾನು ಬರ್ತೀನಿ, ನಾವಿಬ್ರು ಹೋಗೋಣ. ಸರಿ, ಹಾ ಬನ್ನಿ. ಎಲ್ಲ ಸರಿ ಹೋಗುತ್ತೆ ಕಣೆ. ಎಲ್ಲ ಸರಿ ಹೋಗುತ್ತೆ. ನಿಮಗೇನು ಆಗಬಾರ್ದಕ್ಕ, ನಮ್ಮ ಮನೆ ಕಾಪಾಡೋ ಶಕ್ತಿ ನೀವಾಗಬೇಕು ಅಂತ ಗುರುಗಳು ಹೇಳಿದ್ದು ಮರ್ತೋಯ್ತಾ? ನಿಜ ಅಕ್ಕ, ನಮ್ಮ ಮನೆ ಕಾಪಾಡೋದಕ್ಕೆ ಯಾವುದಾದ್ರೂ ದೇವಿ ಶಕ್ತಿ ಬೇಕೇ ಬೇಕು. ಆ ಶಕ್ತಿ ನೀವಾಗಬೇಕು. ಬೇಗ ಹುಷಾರಾಗ್ಬಿಡಿ ಅಕ್ಕ, ನಮ್ಮಲ್ಲಿರೋ ಪ್ರಾಬ್ಲಮ್ ಎಲ್ಲ ನಾವು ಸಾಲ್ವ್ ಮಾಡ್ಬಿಡೋಣ. ಆದರೆ
ನನ್ನೊಬ್ಬನಿಂದ ಇದು ಸಾಧ್ಯ ಇಲ್ಲ ಅಕ್ಕ, ನೀವಿರ್ಬೇಕು ಪ್ಲೀಸ್ ಅಕ್ಕ. ಅಣ್ಣ ಇದೇನಣ್ಣ ನಿಮ್ಮ ಕಣ್ಣಲ್ಲಿ ನೀರಾ? ಕೆಟ್ಟವ್ರಿಗೆ ಶಿಕ್ಷೆ ಆಗುತ್ತೆ, ಕೆಟ್ಟವರು ತುಂಬ ದಿವಸ ಬದುಕಲ್ಲ ಅಂತಾರೆ. ಆದರೆ ಇಲ್ಲಿ ಒಳ್ಳೆಯವ್ರಿಗೆ ಕಾಲ ಇಲ್ಲ, ಒಳ್ಳೆಯವ್ರು ಬದುಕೋಕೆ ಇದು ಪ್ರಪಂಚ ಅಲ್ಲ. ನಿಜ ಅಣ್ಣ, ಕುಮುದನಂತವ್ರು ಇರೋವರೆಗೂ ನಿಮ್ಮಂಥವ್ರಿಗೆ ಕಾಲ ಇಲ್ಲ. ಅಣ್ಣ ನಿಮ್ಗೊಂದು ವಿಷಯ ಹೇಳಬೇಕು, ಮನೆಯವ್ರಿಗೆ ಯಾರಿಗೂ ಹೇಳಿಲ್ಲ, ನಿಮಗೆ ಹೇಳ್ತಾ ಇರೋದು. ಕುಮುದ ಮನೋಜ್ ಜೊತೆ ಟಚ್ಚಲ್ಲಿದ್ದಾಳೆ. ಏನೋ, ಕುಮುದ ಮನೋಜ್ ಜೊತೆ ಇನ್ನೂ ಟಚ್ಚಲ್ಲಿದ್ದಾಳ? ಹೌದಣ್ಣ, ನಾನೇ ಸಾಕ್ಷಿ. ಅಣ್ಣ ಕುಮುದ ಇತ್ತೀಚೆಗೆ ಮನೆಯಲ್ಲಿ ವಿಚಿತ್ರವಾಗಿ ಆಡ್ತಾ ಇದ್ದಾಳೆ, ಏನೋ ಸಂಚು ಮಾಡ್ತಾ ಇದ್ದಾಳೆ ಅಂತ ಡೌಟ್ ಬಂತು, ಅದಕ್ಕೆ ಅವಳನ್ನ ಫಾಲೋ ಮಾಡಿದೆ. ಕುಮುದ ಮನೆಯಿಂದ ಆಚೆ ಮನೋಜ್ನ ಮೀಟ್ ಮಾಡ್ತಾ ಇದ್ದಾಳೆ, ಏನೋ ಗುಸ್ಗುಸು ಪಿಸ್ಪಿಸು ಅಂತ ಮಾತಾಡ್ತಾ ಇದ್ರು. ಅವ್ರ ಮಾತನ್ನ ಕೇಳಿಸ್ಕೊಳಕ್ಕೆ ಟ್ರೈ ಮಾಡಿದೆ, ಆದರೆ ಏನೂ ಸರಿಯಾಗಿ ಕೇಳಿಸ್ತಾ ಇಲ್ಲ. ಆದರೆ ಒಂದೆರಡು ಸರಿ ಆಕ್ಸಿಡೆಂಟ್ ಅಂತ ಅಂದಿದ್ದು ಮಾತ್ರ ಚೆನ್ನಾಗಿ ಕೇಳಿದ್ರು. ಓಹೋ, ಇವಳು ಇನ್ನೂ ಏನೇನು ಮಾಡ್ತಾಳು, ಇವಳು ಪಾಪದ ಕೂಡ ಇನ್ನೂ ತುಂಬಿಲ್ಲ ಅನ್ಸುತ್ತೆ. ಏ ಕುಮುದ, ಅಣ್ಣ ಅಣ್ಣ ಅವ ಅವ ನನಗೆ ಗೊತ್ತು ನೀವು ನನ್ನ ದ್ವೇಷಿಸ್ತಿದ್ದೀರಾ ಅಂತ. ನಿಮಗ್ ನಾನ್ ಕೆಟ್ಟವಳ ತರ ಕಾಣ್ತಾ ಇದ್ದೀನಿ. ನೀವು ನನ್ನ ಕೆಟ್ಟವಳು ಅಂತ ಅನ್ಕೊಂಡ್ರು ಪರವಾಗಿಲ್ಲ ಅವ, ಆದ್ರೆ ನನ್ನ ಗೊಂಬೆ ಅಕ್ಕ ಮತ್ತೆ ಅವಳು ರಾಜ್ಕುಮಾರನ್ ಜೀವನದಲ್ಲಿ ಮತ್ತೆ ಬರ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ನನ್ನ ಜೀವ ಇರೋವರೆಗೂ ಆ ಕೆಲ್ಸ ಮಾಡಕ್ಕಿಲ್ಲ. ಅವರಿಬ್ರು ಚೆನ್ನಾಗಿರ್ಬೇಕು, ಅವರಿಬ್ರು ಸಂತೋಷವಾಗಿರ್ಬೇಕು, ಅದೇ ನನ್ನ ಅಕ್ಕ ಹುಟ್ಟಿರೋದು ಅವಳು ರಾಜ್ಕುಮಾರ್, ರಾಜ್ಕುಮಾರ ಹುಟ್ಟಿರೋದು ಗೊಂಬೆ ಅಕ್ಕನಿಗೋಸ್ಕರ ಮಾತ್ರ, ನಂದೇನು ಇಲ್ಲ. ಹೀಗೆ ಹತ್ಕೊಂಡು ಕರ್ಕೊಂಡು ಕೈಲಾಶ್ ತಲೆ ಕೆಡಿಸಿ ಕೈಲಾಶ್ ನಿನ್ನ ನಂಬೋ ಹಾಗೆ ಮಾಡ್ದೆ, ಅದು ನಾನು ನಿನ್ನ ನಂಬ್ತೀನಿ ಅನ್ಕೊಂಡಿದ್ಯೇನೆ? ಖಂಡಿತ ಇಲ್ಲ, ನೀನು ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಿನ್ನಿಂದ ನನ್ನ ಮಗಳು ಬಾಳಿಗೆ ತೊಂದ್ರೆನೆ ಕಣೆ, ಯಾವತ್ತಿದ್ರು ತೊಂದ್ರೆನೆ. ಅವ ಅವ್ರು ಯಾವತ್ತು ನನ್ನ ಹೆಂಡತಿ ಅನ್ನೋ ದೃಷ್ಟಿಯನ್ನು ನೋಡೇ ಇಲ್ಲ. ನಾನು ಅಷ್ಟ ಅವ್ರನ್ನ ಯಾವತ್ತು ಉಳಿಸ್ಕೋಬೇಕು ಅಂತ ಪ್ರಯತ್ನನೂ ಪಟ್ಟಿಲ್ಲ ಅವ. ಹಾಗಾದ್ರೆ ನಾನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀಯನೆ? ಕೇಳಿ ಅವ. ಚಂದು ಮೇಲೆ ನಿನಗೆ ಪ್ರೀತಿ ಇಲ್ವಾ? ಪ್ರೀತಿಯ? ಹಾಗಾದ್ರೆ ವರ್ಷ ಪೂರ್ತಿ ಗಂಡನ ಹೆಸರಲ್ಲಿ ವ್ರತ ಮಾಡ್ತೀಯಲ್ಲ, ಅದನ್ನ ಯಾರಿಗೆ ಮಾಡ್ತೀಯ? ನನ್ನ ಗಂಡ ಚೆನ್ನಾಗಿರ್ಲಿ, ನೂರ್ ಕಾಲ ಬಾಳ್ಲಿ, ನನ್ ಸೌಭಾಗ್ಯ ಗಟ್ಟಿಯಾಗಿರ್ಲಿ ಅಂತ ಮಾಡ್ತೀಯಲ್ಲ, ಅದೇ ತೋರ್ಸುತ್ತೆ ಕಣೆ ನೀನ್ ನಿನ್ ಗಂಡನ್ನ ಎಷ್ಟು ಪ್ರೀತಿಸ್ತೀಯ ಅಂತ. ಅವ ನಾನು ಅದನ್ನೆಲ್ಲ ಒಂದು ಉಸಿರು ಹೊರಗ್ ಬಂದ್ರು ನಿನ್ನ ಕಾರಿಂದ ತಳ್ಬಿಡ್ತಿದ್ದೆ. ನನ್ ಮಗಳು ಮಾಡ್ಬೇಕಾಗಿರೋ ಕೆಲ್ಸನೆಲ್ಲ ನೀನೇ ಮಾಡ್ತೀನಿ, ನೀನ್ ಹೆಂಡತಿ ಅಂತ ತೋರ್ಸ್ಕೊತಿದ್ಯೇನೆ? ಅದೆಲ್ಲ ಆಗಲ್ಲ, ಇನ್ ಮುಂದೆ ಅದ್ಯಾವ್ದು ನಡೆಯಲ್ಲ ಕಣೆ. ಈ ಕೈಲಾಶ ಅಣ್ಣನು ಸಿಟ್ಟಲ್ಲಿ ಹೋಗ್ತಾರೆ, ಎರಡೆರಡು ಮಾತಾಡ್ತಾರೆ, ವಾಪಸ್ ಬಂದ್ಬಿಡ್ತಾರೆ. ಅದೇ ನಮ್ಮ ಕಲ್ಪನಾ ಹತ್ಯೆ ಆಗ್ಬೇಕಾಗಿತ್ತು. ಆಹಾ ಹಾ, 6-4 ಎಲ್ಲ ವಾಂಚ್ಬಿಟ್ಟಿರೋರು, ಅದನ್ನ ನೋಡಕ್ ಕಣ್ಣಿಗೆ ಒಂದು ಹಬ್ಬ. ಏನೆ ಏನೇ ಮಾಡ್ತಾ ಇದೀಯ? ಬಾಲ ಮುದ್ರಕೊಂಡು ಜೀವಂತವಾಗಿರ್ಲಿ ಅಂತ ಬಿಟ್ರೆ ಬಾಲ ಬಿಡ್ಸಾ ಇದೆ ಮತ್ತೆ? ನೀನಂತ ಬದುಕಿರ್ಬಾರ್ದು ಕಣೆ, ನೀನ್ ಬದುಕಿದ್ರೆ ಮಹಾಪಾಪ, ಬದುಕಿರ್ಬಾರ್ದು ನೀನು. ಏನ್ ಮಾಡ್ದೆ ಅಂತ ಕೇಳ್ತಾ ಇದ್ಯಾ? ನೀನ್ ಯಾರಿಗೆ ಯಾವಾಗ ಹೇಗೆ ಆಕ್ಸಿಡೆಂಟ್ ಮಾಡ್ದೆ ಅಂತ ನನಗೆ ಚೆನ್ನಾಗಿ ಗೊತ್ತುಕೊಣೆ, ನನಗೆ ಚೆನ್ನಾಗಿ ಗೊತ್ತುಕೊಣೆ.
ಅಂತ ಅವ್ರ ಭೂಮಿಗೆ ಬಾರ ಕಣೆ. ಒಂದ್ ಮಾತ್ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೋ. ಇವ ಗೆದ್ಬಿಟ್ಟೆ ಅಂತ ಬೀಗ್ಬೇಡ. ನಿನ್ ಕೊನೆಗಾಲ ಇದೆಯಲ್ಲ, ನಾಯಿ ಬೀದಿ ನಾಯಿಗಿಂತ ಕಡೆಯಾಗ ಸಾಯ್ತೀಯ. ಲೇ, ಬೀದಿ ನಾಯಿ ಆಗಿರೋದು ನೀನು ಕಣೆ, ನನಗೆ ಹೇಳ್ತೀಯ? ತ್ಯಾಗ ಮಾಡಿ ಜೀವ ಒತ್ತೆ ಇಟ್ಟಿರೋ ಕುಟುಂಬದವರು ನಿನ್ನ ಕ್ಯಾರೆ ಅಂತೀವಲ್ಲ. ಅಯ್ಯೋ, ನಿನ್ನ ನೋಡ್ತಾ ಇದ್ರೆ ಅಯ್ಯೋ ಪಾಪ ಅನ್ಸ್ತಿದೆ. ನಿನ್ನ ನೋಡಿದ್ರೆ ನನಗೂ ಅಯ್ಯೋ ಪಾಪ ಅಂತ ಅನಿಸ್ತಿದೆ ಕಣೆ. ಎಲ್ಲರೂ ಇದ್ರು ಯಾರೋ ಇಲ್ದಿರೋ ಅಬೇಪಾರಿ ತರ ಬದುಕ್ತಿದ್ಯಲ್ಲ ಪಾಪ. ನೀನ್ ನೋಡಿದ್ರೆ ಪಾಪ ಅನ್ಸಿದ್ರೆ ನೀನ್ ಮಾಡಿರೋ ಅನ್ಯಾಯನ ಲಕ್ಷಂಸಿ ಆ ಮನೇಲಿ ಇರೋದಕ್ ಬಿಟ್ಟಿದಾರಲ್ಲ ಆ ಕುಟುಂಬದವರು, ಆ ಕುಟುಂಬದವ್ರ ಪಾದ ತೊಳೆದು ಆ ನೀರ್ನ ನೀನ್ ಕುಡಿದ್ರು ನಿನ್ ಪಾಪ ಕಡಿಮೆ ಆಗಲ್ಲ. ಏ ಬೇಡ ನೋಡು, ನಾನ್ ಮನೆ ಬಿಟ್ಟು ಹೋದೆ ಅಂದ್ ಮಾತ್ರಕ್ಕೆ ನೀನ್ ಆಡಿದ್ದೆ ಆಟ ಅಂತ ಅನ್ಕೋಬೇಡ. ನಿನ್ನಿಂದ ಗೊಂಬೆ ಅಕ್ಕನ್ಗೇನಾದ್ರೂ ತೊಂದ್ರೆ ಆಗ್ಬೇಕಲ್ಲ, ನಾನ್ ಮತ್ತೆ ಬರ್ತೀನಿ. ನಿನ್ ದೆವ್ವ ದೆವ್ವ ಬಿಡಿಸ್ಬಿಡ್ತೀನಿ. ನನ್ಗೆ ಯಾಕೋ ಚಿನ್ನು ಮನೆ ಬಿಟ್ಟೇನಾದ್ರೂ ಹೋಗಿ. ಚಿನ್ನು ಹಾಗೆ ಮಾಡೋದಕ್ಕೆ ಹೇಗೋ ಸಾಧ್ಯ, ಇಲ್ಲೇ ಇಲ್ಲೇ ಇರ್ತಾಳೆ, ಬಾ ನೋಡೋಣ. ಕಲ್ಪನಾ, ಚಿನ್ನು ಇಲ್ಲಿ. ನನಗೇನ್ ಗೊತ್ತು? ನಿನಗೆ ಗೊತ್ತಿರೋದಕ್ಕೆ ಕೇಳ್ತಿರೋದು. ಊಟ ತರೋದಕ್ಕೆ ನೀವಿಬ್ರು ಮನೆಗೆ ಹೋದ್ರಿ ತಾನೆ? ಕೈಲಾಸ್, ನಾನೇನು ಊಟ ತಗೊಂಡ್ ಬಂದಿದ್ದೀನ? ಅವಳು ಮನೇಲೇ ಇದ್ಲು, ಅಡುಗೆ ಮಾಡ್ತಾ ಇದ್ಲು, ಅದಕ್ಕೆ ಅಲ್ಲೇ ಬಿಟ್ಟು ಬಂದೆ. ಅದು ಹೇಗೆ ಬಿಟ್ಟು ಬಂದೆ? ಊಟ ತರೋದಕ್ಕೆ ಇಬ್ರು ಜೊತೆಲೇ ಹೋದ್ರಿ ತಾನೆ, ಅವಳನ್ನ ಮಾತ್ರ ಹೇಗೆ ಬಿಟ್ಟು ಬಂದೆ? ಇದೇ ಪ್ರೀತಿ ಕಾಳಜಿ ನನ್ನ ಮಗಳ ಮೇಲೆ ಇದ್ದಿದ್ರೆ ಇವತ್ತು ನನ್ನ ಮಗಳಗ್ ಸೌತಿ ಬರ್ತಿರ್ಲಿಲ್ಲ. ನನ್ನ ಮಗಳಗ್ ಬೆಲೆ ಕೊಡದೆ ಬೀದಿ ಬಿಕಾರಿಗೆ ಬೆಲೆ ಕೊಡ್ತಿದೀಯಲ್ಲ, ನೀನು ಒಬ್ಬ ಅಪ್ಪನ. ಏಯ್, ನಾನ ಮನೆಯಿಂದ ಹೋದ್ರು ನಿನಗ ಮನೇಲಿರೋದಕ್ ನರ್ಕ ಆಗ್ಬೇಕು ಕಣೆ, ಹಾಗ್ ಮಾಡ್ತೀನಿ. ಏಯ್, ನೀನೀಗಾಗ್ಲೇ ಕಲ್ಪನಾ ಹಾಕಂಗೆ ಗೊಂಬೆ ಮಗುನ ಕೊಂದಿದ್ ನಾನೇ ಅನ್ನೋ ವಿಷಯ ಹೇಳಿದ್ಯಲ್ಲ, ಅವಳು ಅದನ್ನ ನಂಬದ್ಲೇನೆ ಇಲ್ಲ ತಾನೆ? ಅಪ್ಪಾಜಿ ನಂಬ್ತಾರೆ, ಅಪ್ಪಾಜಿ ನಂಬೆ ನಂಬ್ತಾರೆ. ಏಯ್ ಹೇಳ್ಕೊ ಹೋಗೆ. ನೀನು ಈ ಊರಿಂದ ಆಚೆ ಹೋಗಿದ್ಯೋ ಇಲ್ವೋ ಅಂತ ನೋಡ್ಕೊಂಡ್ ಬರೋದಿಕ್ಕೇನೆ ಅಕ್ಕ ನನ್ನ ಇಲ್ಲಿ ಕಳ್ಸಿರೋದು. ಜಾಗ ಖಾಲಿ ಮಾಡು. ಹೋಗೋದ್ ನನಗ್ ಗೊತ್ತಾಯ್ತೆ, ನೀನೇನ್ ಹೇಳ್ಬೇಕಾಗಿಲ್ಲ. ಇರು, ಈ ಹಾಳಾದೋಳು ಮನೆ ಬಿಟ್ಟು ಹೋಗ್ತಾ ಇಲ್ಲ, ನೀನೇನೋ ಪ್ಲಾನ್ ಮಾಡ್ತಾ ಇದ್ಯಾ. ಮನೆ ಬಿಟ್ಟು ಹೋಗೋದಿಕ್ಕೆ ನಾಟಕನೂ ಆಡ್ತಿದ್ಯಾ ಅಂತ ಅಕ್ಕನ ಹತ್ರ ಹೇಳ್ಬಿಡ್ತೀನಿ. ಜನ್ಮಕ್ಕಿಷ್ಟ ನಿನಗೆ ಜನ್ಮದಲ್ಲಿ ಬುದ್ಧಿ ಬರಲ್ಲ ಕಣೆ. ಅನ್ಭವಿಸ್ತೀಯ, ನೀನ್ ಮಾಡಿದಕ್ಕೆಲ್ಲ ಸರಿಯಾಗಿ ಅನ್ಭವಿಸ್ತೀಯ. ಬಾಯ್ ಬಾಯ್, ಹಾಳಾಗೋಗು. ಇನ್ಯಾವತ್ತು ಈ ಊರ್ ಕಡೆ ತಿರುಗು ನೋಡ್ಬೇಡ. ಅತ್ತಿಗೆ ಅತ್ತಿಗೆ, ಕಿತ್ತಳಿ ಅತ್ತಿಗೆ ಚಂದು ಬಂದಿದ್ದಾನೆ. ಅತ್ತಿಗೆ ತಂದೆ ಒಂದ್ಸಲಿ ಕಣ್ಬಿಡಿ ಅತ್ತಿಗೆ. ಭಾರತಿ ಭಾರತಿ ಒಂದ್ಸಾರಿ ನೋಡು ಭಾರತಿ ಭಾರತಿ. ಅತ್ತೆ ಅತ್ತೆ ಕಣ್ಬಿಡಿ ಅತ್ತೆ, ನೀವು ಹೀಗ್ ನೋವು ಮಾಡಿಕೊಡ್ರೆ ನಮ್ ಎಲ್ಲರಿಗೂ ನೋವಾಗತ್ತೆ. ಪ್ಲೀಸ್ ಅತ್ತೆ ನೋಡಿ, ನಿಮ್ ಮಗ ಚಂದು ಬಂದಿದ್ದಾನೆ, ಅವನಿಗೇನು ಆಗಿಲ್ಲ ಅತ್ತೆ. ಅತ್ತೆ ಒಂದೇ ಒಂದ್ಸಾರಿ ಕಣ್ಬಿಡಮ್ಮ, ವೆರಿ ಸಾರಿಮ್ಮ, ನಾನ್ ನಿನ್ ಜೊತೆ ಎರಡು ದಿನ ಮಾತಾಡ್ದಿದ್ದಕ್ಕೆ ಹೀಗೆಲ್ಲ ಆಗಿದೆ. ಐ ಆಮ್ ಸಾರಿಮ್ಮ, ನನ್ ಮನ್ಸಿಗೆ ನೋವಾಯ್ತು ಅಂತ ನಾನು ನನ್ ಸ್ವಾರ್ಥನಷ್ಟೇ ನೋಡ್ಕೊಂಡೆ, ನಿಮ್ ಬಗ್ಗೆ ಯೋಚನೆ ಮಾಡ್ಲಿಲ್ಲ. ಐ ಆಮ್ ವೆರಿ ಸಾರಿಮ್ಮ, ಇನ್ ಮುಂದೆ ಯಾವತ್ತೂ ಈಗ ಆಗಕ್ಕೆ ನಾನು ಬಿಡಲ್ಲ.
ಹಾಮಾ, ನಾನೇ ನಾನೇ ಬಂದಿರೋದು. ಅಮ್ಮ ಸ್ಟ್ರೆಸ್ ಮಾಡ್ಕೋಬೇಡ, ನೋಡು ನಾನು ಇಲ್ಲೇ ಇರ್ತೀನಿ, ನೀ ಬಿಟ್ಟು ಇಲ್ಲೂ ಹೋಗಲ್ಲಮ್ಮ. ನಮ್ಮಿಬ್ರಿಗೋಸ್ಕರ ನೀವು ಇಷ್ಟೊಂದು ಹೊಂದ್ಕೊಳ್ಳೋದು ನಮ್ಮನ್ನ ನೋಡೋದಕ್ಕಾಗಲ್ಲ ಅಂತ. ನೋಡಿ ನಾವಿಬ್ರು ಚೆನ್ನಾಗೇ ಇದ್ದೀವಿ. ಸಾಕ್ ಸಾಕ್, ನೀವೆಲ್ಲ ಮಾತಾಡಿದ್ದು ಹೊರಗಡೆ ಹೋಗಿ. ನಾನು ಪೇಷಂಟ್ನ ಚೆಕಪ್ ಮಾಡಬೇಕು, ನಾನು ಅವ್ರ ಜೊತೆ ಮಾತಾಡಬೇಕು. ನೀವೆಲ್ಲ ಇದ್ರೆ ಡಿಸ್ಟರ್ಬ್ ಆಗುತ್ತೆ, ಪ್ಲೀಸ್ ಹೊರಗೋಗಿ. ನೋಡಿದ್ರ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಇಷ್ಟು ದೊಡ್ಡ ಜಗಳ ಮಾಡ್ಕೋತೀರಲ್ಲ. ನಾನು ಎಷ್ಟು ಹೇಳಿದೆ ಜಗಳ ಮಾಡ್ಕೋಬೇಡಿ ಅಂತ? ಗಂಡ ಹೆಂಡತಿ ಜಗಳ ಅಂದರೆ ಉಂಡು ಮಲಗೋ ತನಕ ಇರಬೇಕು, ಅದು ಬಿಟ್ಟು ನಿಮ್ಮ ಜಗಳ ಮುಗಿಯೋದೇ ಇಲ್ಲ. ಒಂದು ಮುಗಿತಿದ್ದಾಗೆ ಮತ್ತೊಂದು ಶುರು ಮಾಡ್ಕೋತೀರ. ಗೊಂಬೆ ನೋಡಿದ್ಯಾ ಅತ್ತಿಗೆ ಎಷ್ಟು ನೊಂದ್ಕೊಂಡಿದ್ರು ಅಂತ? ಗಂಡ ಹೆಂಡತಿ ಚೆನ್ನಾಗಿರ್ಬೇಕು ಅಂತ ಹೇಳ್ತಿದ್ರು, ಅಂದರೆ ಅವ್ರ ಮನಸ್ಸಲ್ಲಿರೋ ನೋವು ನೀವಿಬ್ರು ಚೆನ್ನಾಗಿಲ್ಲ ಅಂತ ತಾನೇ? ನೋಡಿ ನಿಮ್ಮ ಜಗಳ ಏನೇ ಇದ್ರೂ ನಾಲ್ಕು ಗೋಡೆ ಮಧ್ಯದಲ್ಲೇ ಸರಿಪಡಿಸ್ಕೊಳ್ಳಿ, ಅದನ್ನ ಬಿಟ್ಟು ನಮ್ಮವ್ರಿಗೂ ತಗೊಂಬರ್ಬೇಡಿ. ನಾನೀಗ ಫೋನ್ ಮಾಡಿದ್ರೆ ನಾನ್ ಮನೆ ಬಿಟ್ಟು ಹೋಗಿದ್ದೀನಿ ಅಂತ ಎಲ್ರು ಅನ್ಕೋತಾರೆ. ಹಲೋ, ಯಾರು? ಚಾಮಣ್ಣ. ಹಲೋ, 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 ಚಿನ್ನು ತಾನೆ? ಹಾ ರಮಣ. ರಮಣ, ನನ್ನ ಅಪ್ಪಾಜಿ ತವ ಮಾತಾಡ್ಬೇಕು, ಅಪ್ಪಾಜಿಗೆ ಫೋನ್ ಕೊಡು. ಹೇ ಚಿನ್ನು, ಎಲ್ಲಿದ್ಯಾ, ಎಲ್ಲಿದ್ಯಾ ಇವಾಗ ನೀನು? ನೀನ್ ಮನೆ ಬಿಟ್ಟು ಹೋಗ್ತಿದ್ದೀ ತಾನೆ? ದಯವಿಟ್ಟು ಆ ಕೆಲಸ ಮಾಡ್ಬೇಡ. ಈಗ ಎಲ್ಲಿದ್ಯಾ ಅಂತ ಹೇಳು, ನಾನೇ ಅಲ್ಲಿಗೆ ಬರ್ತೀನಿ. ಪ್ಲೀಸ್ ಎಲ್ಲಿದ್ಯಾ ಅಂತ ಹೇಳೋ. ರಮಣ, ಅದೆಲ್ಲ ಮಾತಾಡೋದಕ್ಕೀಗ ಸಮಯ ಇಲ್ಲ. ನನ್ನ ಅಪ್ಪಾಜಿ ತವ ಮಾತಾಡ್ಬೇಕು, ಮುಖ್ಯವಾದ ವಿಷಯ ಮಾತಾಡ್ಬೇಕು, ಅಪ್ಪಾಜಿಗೆ ಫೋನ್ ಕೊಡು. ಚಿನ್ನು ಪ್ಲೀಸ್ ಪ್ಲೀಸ್ ಆ ಕೆಲಸ ಮಾಡ್ಬೇಡ. ನೋಡು ನಿನ್ ಕೈ ಮುಗ್ದು ಕೇಳ್ಕೊತೀನಿ, ನೀನ್ ಮಾತ್ರ ಈ ಮನೆ ಬಿಟ್ಟು ಹೋಗ್ಬೇಡ. ನೀನೇನಾದ್ರು ಈ ಮನೆ ಬಿಟ್ಟು ಹೋದ್ರೆ ಅಮ್ಮ ಎದೆ ಹೊಡ್ಕೊಂಡು ಪ್ರಾಣ ಬಿಟ್ಬಿಡ್ತಾರೆ ಕಣೋ. ಪ್ಲೀಸ್ ನೋಡು, ನಿನಗೆ ಅಪ್ಪಾಜಿಗೆ ಫೋನ್ ಕೊಡ್ಲಿಲ್ಲ ಅಂದ್ರೆ ನನ್ ಫೋನ್ ಇಟ್ಬಿಡ್ತೀನಿ ಅಷ್ಟೇ. ಚಿನ್ನು ಚಿನ್ನು, ಒಂದ್ ನಿಮಿಷ ಒಂದ್ ನಿಮಿಷ, ಆ ಕೆಲಸ ಮಾತ್ರ ಮಾಡ್ಬೇಡ. ಹಂಗೆ ಇರು ಒಂದ್ ನಿಮಿಷ, ಹಂಗೆ ಇರು. ಹಾ, ಒಂದ್ ನಿಮಿಷ. ಏನ್ ರಾಮ? ಮಾ ಬನ್ನಿ ಹೇಳ್ತೀನಿ. ಏನ್ ಹೇಳು ರಾಮು, ಯಾಕೆ ಏನಾಯ್ತು, ಯಾಕೆ ಕೇಳ್ಕೊಂಡ್ ಬರ್ತಾ ಇದೀಯಾ? ಚಿನ್ನು ಫೋನ್ ಮಾಡಿದ್ದಾಳೆ, ಯಾವ್ದೋ ಲ್ಯಾಂಡ್ ಲೈನ್ ಅನ್ಸುತ್ತೆ. ಮಾವ, ಅವಳು ಮನೆ ಬಿಟ್ಟು ಹೋಗ್ತಿದ್ದಾಳೆ ಮಾವ, ನಂಗೆ ತುಂಬಾ ಭಯ ಆಗ್ತಿದೆ. ನಿಮ್ಮ ಹತ್ರ ಮಾತಾಡ್ಬೇಕಂತೆ, ಎಲ್ಲಿದ್ದಾಳೆ ಅಂತ ತಿಳ್ಕೊಳ್ಳಿ, ತಗೊಳ್ಳಿ. ಹಲೋ ಚಿನ್ನು. ನೋಡಮ್ಮ, ಯಾರು ಏನೇ ಹೇಳಿದ್ರು ನೀನು ತಲೆ ಕೆಡ್ಸ್ಕೋಬೇಡ. ನಾನಿದ್ದೀನಿ ಮಗಳೇ. ಹಲೋ, ಹಲೋ, ಹಲೋ.